ಊರು ಬಿಳಾರ್ ನಾವು ಇದು ಈ ಭೂಮಿಯಾಗ ಐದು ಎಕರೆ ಭೂಮಿ ನಮ್ಮದು ಇದರಲ್ಲಿ ಐದು ಎಕರೆದಲ್ಲಿ ಮೊದಲೆಲ್ಲ ಬರಡು ಭೂಮಿ ಇತ್ತು ಇಲ್ಲಿ ಏನೂ ಬೆಳೀತಿದ್ದಿಲ್ಲ ಆ್ಯಕ್ಚುಲಿ ಅಂದರೆ ಅವಾಗ ಅಪ್ಪ ಏನೋ ವಿಚಾರ ಮಾಡಿ ಒಂದು ತೋಟ ಇರಬೇಕು ಊರಿಗೆ ಅಂತಂದು ಅದ್ರಾಗ ನಮ್ಮ ಒಕ್ಕಲಿಗರಿಗೆ ಮೊದ್ಲಕ್ಕೆ ತೋಟ ಬೇಕು ಊರಾಗೆ ಹಿಂಗಾಗಿ ಒಂದು ತೋಟಕ್ಕಂತ ಒಂದು ಐದುನೂರು ಗಿಡ ಹಚ್ತಿದ್ದೀವಿ ನಾವು ನೀರಿಂದ ಭಾಳ ಕಷ್ಟ ಆಯಿತು ಮೊದಲು ಮೊದ್ಲು ಒಂದು ಏಳು ಎಂಟು ಬೋರಿಂಗ್ ಫೇಲ್ ಅದು ನಮ್ಗೆ ಆದ್ಮಾದಮೇಲೆ ಒಂದು ಮೂರು ಕಿಲೋಮೀಟ್ರಿಂದ ಒಂದು ಬೋರಿಂಗ್ ಆಗಿ ಅಲ್ಲಿಂದ ನೀರು ತೊಗೊಂಡು ಬಂದು ಐದುನೂರು ಗಿಡ ಟೂ ತೌಸಂಡ್ ಲೆವೆನ್ ಇದು ಆ್ಯಕ್ಚುಲಿ ಎರಡು ಸಾವಿರ ಹನ್ನೊಂದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ವಿತಿನ್ ಮೂರು ವರ್ಷದಲ್ಲಿ ನಮಗೆ ಕ್ರಾಪು ಈಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಆ್ಯಕ್ಚುಲಿ ಇದು ಲೀಸಿಗೆ ಕೊಟ್ಕಂತ ಹೋದ್ವಿ ನಾವು ಎರಡು ಸಾವಿರದ ಹನ್ನೊಂದರಾಗ ಸ್ಟಾರ್ಟ್ ಆಯಿತು ಹದಿನೈದರದಾಗ ಸ್ಟಾ ಈಲ್ಡ್ ಬರೋಕ್ಕೆ ಸ್ಟಾರ್ಟ್ ಆದರೆ ವರ್ಷದಿಂದ ವರ್ಷಕ್ಕೆ ಇವು ಪ್ರಬುದ್ಧ ಆಗಕತ್ತಿದ್ವು ಗಿಡ ಆ್ಯಕ್ಚುಲಿ ಇಪ್ಪತ್ತು ಫೀಟ್ಲಿಂದ ಇಪ್ಪತ್ತು ಫೀಟಿಗೆ ನಾವು ಗಿಡ ಹಚ್ಚಕತ್ತೀವಿ ಇವು ವರ್ಷದಿಂದ ವರ್ಷಕ್ಕೆ ನಮಗೆ ಎವ್ರಿ ಆಲ್ಟರ್ನೇಟ್ ಇಯರ್ಸ್ಗೆ ಇದು ಡಬಲ್ ಆದಾಯ ಬರ ಅಂದ್ರೇನು ಈಗ ನಮ್ಮದು ಏಳು ಎಂಟು ಬೋರಿಂಗ್ ಆದಮೇಲೆ ಅದನ್ನು ಸಕ್ಸಸ್ ಇರಲಿಲ್ಲ ಒಳೇಲಿಂದ ಮಾಡಿದ್ವಿ ಮತ್ತು ನಾವು ಒಳೇಲಿಂದ ಒಂದು ಪೈಪ್ಲೈನ್ ಮಾಡಿ ಈಗೆಲ್ಲ ಗಿಡಗಳಿಗೇನು ನಮಗೆ ಪ್ರಾಬ್ಲಮ್ ಇಲ್ಲ ಈಗ ಒಂದು ವರ್ಷ ಕಮ್ಮಿ ಬಂದರೆ ಕಮ್ಮಿ ಅಂದ್ರೂ ನಮಗೆ ಈ ಖರ್ಚೇನು ಇಲ್ಲ ಇದಕ್ಕೆ ಭಾಳ ಏನು ಖರ್ಚು ಬರೋಂಗಿಲ್ಲ ನಮಗೆ ಹಾರ್ಡ್ಲಿ ಒಂದು ಕುರಿ ಗೊಬ್ಬರ ಹಾಕ್ಸ್ತೀವಿ ನಾವು ಆರ್ಗ್ಯಾನಿಕ್ಕೇ ಫಾರ್ಮಿಂಗ್ ಮಾಡ್ತೀವಿ ನಾವು ಯಾವುದೂ ಕೆಮಿಕಲ್ ಹಾಕಂಗಿಲ್ಲ ಆ್ಯಕ್ಚುಲಿ ಹಣ್ಣುಗಳು ಹಂಗೆ ಹಣ್ಣು ಮಾಡಿಸ್ತೀವಿ ಹೀಗಾಗಿ ನಮಗೆ ಇದು ಲಾಭವೇ ಹೋಗೋದಕ್ಕೆ ತಂದೊಡ್ಡ ಒಡ್ಡಾಕತ್ತದ ವರ್ಷದಿಂದ ವರ್ಷಕ್ಕೆ ಒಂದು ಈ ವರ್ಷ ಸ್ವಲ್ಪ ಕಮ್ಮಿ ಅಂತಂದ್ರೂ ಏನು ಲಾಸ್ ಅಂತರ ಇಲ್ಲ ಈಗ ಮುಂದಿನ ವರ್ಷ ಇದ್ರೂ ದುಪ್ಪಟ್ಟು ಲಾ ಲಾಭ ಆಗತ್ತೆ ಆಗೋದು ಚಾನ್ಸ್ ಅದಾವೆ ನಮಗೆ ಹಿಂಗಾಗಿ ನೀರಿಗೆ ನೀರಿಗೇನು ಇದಕ್ಕೆ ಅಷ್ಟೇನು ನೀರು ಬೇಕಾಗಿಲ್ಲ ಬೇಸಿಗೆ ಏನು ನೀರು ಬೇಕಾಗಿಲ್ಲ ಸ್ವಲ್ಪ ಇತ್ತು ಅಂತಂದ್ರೆ ಇದು ಪಾರಾಗಿ ಬಿಡ್ತದೆ ಆ್ಯಕ್ಚುಲಿ ಇದು ಆ ಒಂದು ಬೋರಲ್ಲು ಇನ್ನೊಂದು ಪೈಪ್ಲೈನ್ ಮಾಡಿದೀವಿ ರೀ ನಾವು ಪೈಪ್ ಪೈಪ್ಲೈನ್ ಮಾಡಿದ್ವಿ ಈಗ ಈಗೆಲ್ಲ ಬರಗಲ್ಲ ಅಂತಂದು ಅಲ್ಲಿನ ನೀರು ಬಂದಾಯ್ತು ಒಂದು ಬೋರಿಂಗಿಗೆ ಅಡ್ಜಸ್ಟ್ ರೀ ಈಗೇನು ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಅಣ್ಣನ ಚೆನ್ನಾಗಿ ಬರಹತ್ತವ್ರಿ ಎಲ್ಲರೂ ಖುಷಿ ರೀ ಇಲ್ಲಿಗೆ ಬಂದು ತೋಟಕ್ಕೆ ಬಂದು ಎಲ್ಲರು ರೀ ಎಲ್ಲರೂ ಹಣ್ಣುಗಳನ್ನು ಇಲ್ಲೇ ಹೋಗ್ತಾರೆ ನಾವೇನು ಮಾರ್ಕೆಟನ್ನು ಹುಡ್ಕೋದನ್ನೂ ನಮ್ಗೆ ಬೇಕಾಗಿಲ್ಲ ಈಗ ಬೇರೆ ಕಡೆ ಮಾರ್ಕೆಟ್ಲಿಂದ ಅಂತಂದ್ರೆ ನಮ್ಗೆ ಇಲ್ಲೇ ಕಂಫರ್ಟಾಗಿ ಇಲ್ಲೇ ಸೇಲ್ ಆಗಿಬಿಡ್ತವ್ರೆ ಅಣ್ಣ ಅದು ಒಳ್ಳೆ ರೇಟ್ ಸಿಗ್ತಾವ್ರೆ ಕೆಮಿಕಲ್ ಆರ್ಗ್ಯಾನಿಕ್ ಇಲ್ಲಿ ಏನೂ ಒಂದು ಕೆಮಿಕಲ್ ಹಾಕಂಗಿಲ್ಲ ಹುಲ್ಲಿನಾಗೆ ಹಣ್ಣು ಮಾಡ್ತಾರೆ ರೀ ಅವರು ಒಂದು ಕಾರ್ ಅದು ಏನೇನೋ ಅಂತ ಕೆಮಿಕಲ್ ಅಂತ ನಮ್ಮ ಹತ್ರ ಯೂಸ್ ಮಾಡಲ್ಲ ರೀ ಅವರು ಹಿಂಗಾಗಿ ಪಸಂದ್ ಮಾಡಿ ಒಯ್ತಾರೆ ಇಲ್ಲಿ ನಮ್ಮ ಯಾದಗಿರಿ ಡಿಸ್ಟ್ರಿಕ್ದಾಗ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಾದ್ರೀ ಈ ತೋಟ ಎಲ್ಲರಿಗೆ ಚಿರಪರಿಚಿತ ಆಗದಾದಂಗಾಗಿ ಎಲ್ಲರೂ ಇಲ್ಲಿಗೆ ಬಂದು ವಯ್ತಾರೆ ಇಲ್ಲಿ ಹದಿನೈದು ಲಕ್ಷ ರೂಪಾಯಿ ಅಂದ್ರೆ ಈಗ ಒಂದು ಆರೇಳು ಲಕ್ಷ ರೂಪಾಯಿ ಒಂದು ಎರಡು ವರ್ಷದ ಕೆಳಗೆ ನಾವು ಪೈಪ್ಲೈನ್ ಮಾಡಿದಾಗ ಒಂದು ಆರು ಏಳು ಲಕ್ಷ ರೂಪಾಯಿ ಹೋಯ್ತು ಅಂದ್ರೆ ಏನು ಪೈಪ್ಲೈನಿಗೆ ಖರ್ಚು ಆಯ್ತಾರೆ ಅಂತ ರೀ ಅದು ಹೋಗ ಓ ಬೇಕಾದಂಗೆ ಬಂದಿರ ಸರ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಆರಾಮ್ ಅಲ್ಲಿಂದ ಇಲ್ಲಿತಾನೆ ಆಗಿರ್ಬೋದು ಸರ್ ಬರಡು ಭೂಮಿಯಲ್ಲಿ ಇದು ಮಾವಿನ ಗಿಡ ನಾನು ರಾಜ ಅಂದ್ರೆ ರಾಜನೇ ಇದು ಮಾವಿನ ರಾಜನೇ ಇದ್ದಂಗೆ ಇದಕ್ಕೆ ಲಾಸ್ ಇಲ್ಲ ಅಂತ ಅಂತೀನಿ ರೀ ನಾವು ಯಾರಾದರೂ ಬಂದ್ರೂ ಮಾವಿನ ಗಿಡ ಹಾಕಬೇಕು ಇದ್ರಲಿಂದ ಪ್ರಾಫಿಟೇ ಆದ್ರಿ ವರ್ಷದಿಂದ ವರ್ಷಕ್ಕೆ ಬೆಳಕಂತೆ ಹೋಗ್ತಾವ್ರಿ ಗಿಡಗಳು ಆದರೆ ಹಚ್ಚ ಕಲಿಕೆ ಡಿಸ್ಟೆನ್ಸ್ ಸ್ವಲ್ಪ ಮೇಂಟೈನ್ ಮಾಡಿದರೆ ಸಾಕಂದ್ರಿ ಡೆನ್ಸ್ ಅಂತಾರೆ ಡೆನ್ಸಿಗೆ ನಾನು ಪ್ರಿಫರ್ ಮಾಡಂಗಿಲ್ಲ ರೀ ಮೂವತ್ತು ಫೀಟ್ಲಿಂದ ಮೂವತ್ತು ಫೀಟಿಗೆ ಹಚ್ಚಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಇದರಲ್ಲಿ ಬ ದಸರೆ ಆದರೆ ಕೇಸರ ಆದ್ರಿ ಮತ್ತು ರಸ್ಪುರಿ ಆದ್ರಿ ಮಲ್ಲಿಕಾ ಆದ್ರಿ ಎಲ್ಲ ವೆರೈಟಿ ಅದಾವೆ ರೀ ಆಲ್ಮೋಸ್ಟು ಈಗ ಪರ್ಟಿಕ್ಯುಲರ್ ಅಂತಲ್ಲಿ ಎಲ್ಲ ಬೇನಿಸಾನು ಹಾಂ ಇಲ್ಲಿ ಇಲ್ಲಿಂದ ಇಲ್ಲಿಂದೆ ಹೋಯ್ತಾರೆ ಸರ್ ನಾವೇನು ಮಾರ್ಕೆಟ್ ಹುಡ್ಕೋದು ಪ್ರಸಂಗನೇ ಬರವಲ್ಲ ರೀ ನಾವು ಎಲ್ಲರೂ ಬಂದು ಇಲ್ಲೇ ಬಂದು ರೈತರೇ ಬಂದು ಹೋಯ್ತಾರೆ ರೀ ಮ್ಯಾಕ್ಸಿಮಮ್ ಯಾದಗಿರಿ ಬರ್ತಾರೆ ಬರ್ತಾರ್ರಿ ಯಾದಗಿರಿ ಸಿಟಿಲಿಂದನೂ ಬಂದು ಇಲ್ಲಿ ತಾನು ಬಂದು ಹೌದು ಸರ್ ಇದು ಕೆಮಿಕಲ್ ಇಲ್ಲ ಅಂತ ಫಸ್ಟ್ ಆಗಿ ಹೇಳ್ಬೋದು ಸರ್ ಮೇಲತ್ತು ಎದುರಿಗೆ ಹಾಕಿ ಕೊಡ್ತಾರೆ ನಾವು ತಗೊಂಡು ಹೋಗೋಕೆ ಬಂದಾಗ ಇಲ್ಲಿ ಪಾರ್ಟಿಗೆ ಹಾಕಿದ್ದಾಗಲಿ ಒಳಗೆ ಹೋಗಿ ನೋಡ್ಬೋದು ಸರ್ ನಾವಾದರೂ ಇದು ಕೆಮಿಕಲ್ ಇಲ್ಲ ಅಂತೇಳಿ ಊರಿನ ಜನ ಎಲ್ಲ ಬಂದು ಇಲ್ಲೇ ಹೋಯ್ತಾರೆ ಸರ್ ಇನ್ನೊಂದು ಮೇಲತ್ತು ವಿ ಎ ಪಿಗಳಾಗಲಿ ಕಾರಲ್ಲಿ ಬಂದು ಐವತ್ತು ಕೆ ಜಿ ನಲ್ವತ್ತು ಕೆ ಜಿ ಈಗೂ ಕೂಡ ನೋಡ್ಬೋದು ನಾನು ಇಪ್ಪತ್ತೈದು ಕೆ ಜಿ ತಗೊಂಡಿದ್ದೀನಿ ಮಕ್ಕಳಿಗೆ ಆಗಲಿ ಮನೆಯವರಾಗಲಿ ಯಾರೇ ತಿಂದ್ರೂ ಹಾಂ ಸರ್ ಕೆಮಿಕಲ್ ಇದ್ದದಕ್ಕೆ ಸರ್ ಇಲ್ಲಿ ರೇಟ್ ಒಂದು ಮೂವತ್ತು ರೂಪಾಯಿ ಜಾಸ್ತಿ ಆದರೂ ಕೂಡ ನಾವು ಇಲ್ಲಿಂದ ಹೋಗ್ತೀವಿ ಸರ್ ಅಲ್ಲಿ ಮಾರ್ಕೆಟಲ್ಲಿ ನೂರು ರೂಪಾಯಿ ದೇಡ್ ಕೆ ಜಿ ಎರಡು ಕೆ ಜಿ ಕೊಟ್ಟರು ಕೂಡ ನಾವು ಅಲ್ಲಿಂದ ತಗೋಲ್ಲ ಸರ್ ಇಲ್ಲಿ ನೂರು ರೂಪಾಯಿ ಕೆ ಜಿ ಆದರೂ ಕೂಡ ಇಲ್ಲಿ ಕೆಮಿಕಲ್ ಇಲ್ಲ ಅಂತೇಳಿ ಇಲ್ಲಿಂದ ಇಲ್ಲಿಗೆ ಬಂದು ಹೋಗ್ತಾ ಇದ್ದೀವಿ ಸರ್ ನಾವು ಪಕ್ಕದಳ್ಳಿಯವರು ಆದರೂ ಕೂಡ ಇಲ್ಲಿಗೆ ಬಂದು ಹೋಗ್ತೀವಿ ಹಣ್ಣು ನೀವು ತಿಂದ ಮೇಲೆ ಹೇಳ್ಬೋದು ಸರ್ ನಾವುಗಿಂತ ನಾವು ಚೆನ್ನಾಗದು ಸರ್ ಈಗ ನಾವು ಕನಿಷ್ಠ ಒಂದು ಒಂದು ಏಳು ವರ್ಷ ಆಯ್ತು ಸರ್ ಇದು ಹಣ್ಣು ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತೀವಿ ಸರ್ ಮನೇಲಿ ಆದರೂ ಹಾಂ ಸರ್ ಇಲ್ಲಿಂದ ಗುಜರಾತ್ ಕೂಡ ಒಯ್ತಾರೆ ಸರ್ ಪುಣೆ ಇಲ್ಲಿ ಬಂದು ಜನಗಳೆಲ್ಲ ಒಯ್ತಾರೆ ಸರ್ ನಾವೇ ನಾನೇ ಒಯ್ದಿದ್ದೀನಿ ಸರ್ ಖುದ್ದು ನಮ್ಮ ರಿಲೇಟಿವ್ಸ್ ಪುನದಲ್ಲಿ ಇದ್ದಾರೆ ಸರ್ ಒಂದು ಐವತ್ತು ಕೆ ಜಿ ಹಣ್ಣು ಇಲ್ಲಿಂದ ಕಳಿಸಿದ್ದೀನಿ ವೈಟ್ ಶರ್ಟ್ ಮೇಲೆ ಕಲಿಬಿದ್ರೂ ಕೂಡ ಅದು ಹೋಗಲ್ಲ ಸರ್ ಅಷ್ಟು ಅಷ್ಟು ಗ್ಯಾರಂಟಿ ನಾವು ವಯ್ಯಕ್ಕೆ ಬಂದವರೇ ಕೊಡ್ತೀವಿ ತೊಡ್ದವ್ರ ಏನು ಬೇಡ ಸರ್ ಅಷ್ಟು ಗ್ಯಾರಂಟಿ ನಾವು ಹೇಳ್ಬೋದು ಸರ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ